ಬೀಡಿನ ಬಿಸಾಕ್ಬಿಟ್ಟ, ಬೀಡಿ ಸೇದ್ರೆ ತಲೆನೇ ಓಡೋದಿಲ್ಲ. ಒಂದ್ ಕಡೆ ಬೀಡಿ ಕೊಡಮ್ಮ. ಯಾರ ಮುಖ ನೋಡ್ದ ಒಂದ್ ಪೈಸಾನೂ ಸಿಗಲಿಲ್ಲ. ಓ ನೀನಾ? ಏನೋ ಒಂದ್ ವಾರದಿಂದ ಕಮಿಷನೇ ಬರ್ಲಿಲ್ಲ, ನೀನೆಲ್ಲೋಗಿದ್ದೆ? ಏನ್ ಹೇಳಿ ಗುರುವೆ, ಪ್ಲೇವಿನ ಕಾಲ. ಯಾವನ ನಮಗನ್ ಜೋಬಿ ಕತ್ರೆ ಹಾಕಿದ್ರು, ಬರೀ ಖಾಲಿ ಟಿಕೆಟ್, ಅದಕ್ಕೆ ಲೊಕೇಶನ್ ಶಿಪ್. ಹೌದು, ಇಲ್ಲೇನ್ ಸಿಗುತ್ತೆ ಅಂತ ಬಂದ್ಯಪ್ಪ? ಇಲ್ಲೇ ಕಣಪ್ಪ ಇರೋದು. ಏನು ಆಸ್ಪತ್ರೆ ಎಂದ ಮೇಲೆ ರೋಗಿಗಳು ಬರ್ತಾರ, ರೋಗಿಗಳು ಬಂದ ಮೇಲೆ ಮೆಡಿಸಿನ್ ಶಾಪ್ ಇರ್ಬೇಕಾ? ಮೆಡಿಸಿನ್ ತಗೊಳಕ್ ಜನ ಬರ್ತಾರ, ಅವ್ರ ಜೋಬಿ ಕಚ್ಚ. ಯಾಕೋ ನೀವು ಆಸ್ಪತ್ರೆ ಬಂದಿದ್ದೀರಾ ಅಂದ್ಮೇಲೆ ನಿಮ್ಗೆ ಏನಾರ ಸಾರ್ಸ್ ರೋಗ ಬಂದೈತೇನೋ ಅಂತ. ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ, ಅವನ್ ಬಾಡಿ ಕಾಯೋಕೆ ಡ್ಯೂಟಿಗೆ ಇಲ್ಲಿಗೆ ಹಾಕಿದ್ದಾರೆ. ದೇವ್ರು ದೊಡ್ಡವನು, ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಾನು ಬರ್ಸ್ಟ್ ಆಗೋಗ್ಬಿಡ್ಬೇಕಾಗಿತ್ತು. ದೇವ್ರ ತರ ಬಂದ್ ಕಾಪಾಡ್ದ ಆ ಭಗತ್. ಭಗತ್ ಆ ಭಗತ್ ನೀನ್ ನೋಡಿದೀನೋ? ನೋಡದ, ಇಬ್ರು ಒಟ್ಟಿಗೆ ಇದ್ದೀವಿ. ಅವನಿಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನೇ. ಆ ಭಗತ್ ನನಗೆ ಭೇಟಿ ಮಾಡಿಸಿದ್ರೆ ನನಗೆ ಎಸ್ ಐ ಪ್ರಮೋಷನ್ ಸಿಗುತ್ತೆ, 25,000 ರೂಪಾಯಿ ಬಕ್ಷಿಸು ಸಿಗುತ್ತೆ. 25,000 ಗ್ಯಾರಂಟಿನಾ? 100% ಹೌದಾ? ಹಾಗಾದ್ರೆ ಅದರಲ್ಲಿ 50-50. ಜಿಜ್ಬಿ 12,000 ರೂಪಾಯಿ ಗುರುವೆ. ನೀನ್ ಸ್ಟಾರ್ ಬೇಕೋ ಬೇಡವೋ? ಬೇಕೇ ಬೇಕು. ಆಯ್ತು ಬಾ, ಅಷ್ಟೇ ಆಗ್ಲಿ, ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಲ್ವೇ, ಅದಕ್ಕೆ ಅಲ್ವೇ 50-50. ಗುರುವೆ ಏನಾಯ್ತು? ಭಗತ್ತಲ್ಲಿ ಹೇಗೂ ಭಗತ್ ಸಿಕ್ಕಿದ್ದಾನೆ. ಪೊಲೀಸ್ ಹಿಡಿದ್ಕೊಟ್ರೆ ಬರೀ ಪ್ರಮೋಷನ್ ಸಿಗುತ್ತೆ, ಅದೇ ವಿವೇಕ್ ತಿಳಿಸಿದ್ರೆ ಸ್ಟಾರ್ ಜೊತೆಗೆ 25,000 ರೂಪಾಯಿ ಸಿಗುತ್ತೆ. ಇದೇ ಸರಿ. ತಿರ್ಚಿ ಜೀವ ಸಹಿತ ಉಳ್ಕೊಂಡ್ರೆ ನನಗೆ ಡೇಂಜರ್. ಡಾಕ್ಟರ್ ಹಲೋ. ವಿವೇಕ್ ಅವರಾ? ಹೌದು, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ಹಾ ಕಾಳಪ್ಪ ಅವ್ರೆ, ಹೇಳಿ ಹೇಳಿ. ಸರ್, ಭಗತ್ ಇಲ್ಲೇ ಇದ್ದಾನೆ, ಬೇಗ ಬಂದ್ಬಿಡಿ. ಹೌದಾ, ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ, ಜಯನಗರ. ಅಲ್ಲೇ ಇದೆ ಸರ್. ಹಾಗೆ ಬರ್ತಾ, 25. ಆಯ್ತು ರೀ, ಖಂಡಿತ ತರ್ತೀನಿ. ನನ್ನ ಇಬ್ಬರು ಮಕ್ಕಳು, ನನಗೆ ಎರಡು ಕಣ್ಣಿದ್ದಂಗೆ ಭಗತ್. ಇವ್ರನ್ನ ದಡ ಸೇರಿಸ್ಬಿಟ್ರೆ ನನಗೆ ನೆಮ್ಮದಿ, ಆಮೇಲೆ ನಾನು ನನ್ನ ಹೆಂಡತಿರೋ ಜಾಗಕ್ಕೆ ಸೇರ್ಕೋತೀನಿ. ಚೇಚೆ, ಏನ್ ಮಾತಾಡ್ತಾ ಇದ್ದೀರಾ? ಇನ್ನು ನೀವು ಮೊಮ್ಮಕ್ಕಳನ್ನೇ ದಾಟಾಡಿಸ್ಬೇಕು? ಎಂಥ ಒಳ್ಳೆ ಮನಸ್ಸಪ್ಪ ನಿಂದು, ನಿನ್ನ ಬಾಯಾರಿಕೆಯಿಂದ ಹಾಗೆ ಆಗ್ಲಿ. ಸರಿ ಸರಿ, ನೀವ್ ಮನೆಗೆ ಹೋಗಿ, ನಾನು ಸ್ವಲ್ಪ ಕೆಲಸ ಆಮೇಲೆ ಬರ್ತೀನಿ. ಖಂಡಿತ ಬರ್ತೀನಿ, ನಡಿ. ಯಾರ ನೀನು? ಓ ನೀನಾ, ಸೂಟ್ ಕೇಸ್ ಕಳ್ಳ. ಎದ್ದೇಳ ಮೇಲೆ. ನಿಮ್ ಬಾಡಿ ಜರಾಸ್ ಕೊಡೋರು ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ. ಏಯ್ ಹೇಳಲೆ, ನನ್ ಜೀವ ಉಳಿಸಿದ್ದೆ ಅವ್ರು ನೀವು. ಏನ? ನಾನು ನಿನ್ ಜೀವ ಉಳಿಸ್ದ? ಮತ್ತೆ ಆ ಸೂಟ್ ಕೇಸ್ ಏನಾದ್ರೂ ನನ್ ಹತ್ರ ಇದ್ದಿದ್ರೆ ನಾನು ಡಬಾರ ಅಂದ್ ಬಿಡ್ತಿದ್ದೆ. ನನ್ ಜೀವ ಉಳಿಸಿದ ಸಾಕ್ಷಾತ್ ಅವ್ರು ನೀವೇ. ಭಗತ್ ಅಂದ್ರೆ ನೀವೇ ತಾನೇ? ಯಾಕೆ ಅನುಮಾನನ? ನಮ್ಮಅಪ್ಪ ಅಮ್ಮ ಇಟ್ಟಿದ್ದ ಹೆಸರೇ ಯಾವ್ದು? ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. 12,000 ರೂಪಾಯಿ ಕಣ್ಣಂತ ನನ್ ಜೋಬಿ ಬಂದಿತ್ತು. ಭಗತ್ ಇಲ್ಲೇ ಇದ್ದಾನೆ, ವಿವೇಕ್ ಬರೋವರೆಗೂ ಹೇಗಾದ್ರೂ ನೈಸ ಮಾತಾಡಿಸ್ತಾ ನಿಲ್ಸ್ಕೊಂಡ್ಬಿಡ್ಬೇಕು. ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ, ಅಯ್ಯೋ, ಅಂತೂ ಕೊನೆಗೂ ದರ್ಶನ ಕೊಟ್ಬಿಟ್ಟಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಣ್ಣಿಗೆ ಎಂಟೆ ಬಿಟ್ಕೊಂಡು ಕಾಯ್ತಾ ಇದ್ದೆ. ಇವನ್ ಯಾವನ ಇನ್ನೊಬ್ಬ ಮಿಂಟು. ರೇ ಯಾರೇ ನೀವು? ಜ್ಞಾಪಕ ಬರ್ಲಿಲ್ವ? ಇಲ್ಲ, ಅವತ್ತು ನಾನು ನಿಮ್ಮನ್ನ ಹಿಡ್ಕೊಂಡಾಗ ಈ ಕಲ್ ನನ್ ಮಗ ಸೂಟ್ ಕೇಸ್ ಹೊಡ್ಕೊಳ್ತಿದ್ದಲ್ಲ, ಜ್ಞಾಪಕ ಬಂತ? ಅಲ್ಲಿ. ಓ, ಅದನ್ನ ಮರೆಯಕ್ಕಾಗತ್ತಾ? ಹೌದು, ನೀವೇನಿಲ್ಲಿ? ಅಯ್ಯೋ, ಅವತ್ತು ನೀವು ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅಯ್ಯೋ ಅದರಲ್ಲಿ ಕೆಲವು ಉಗ್ರಗಾಮಿಗಳು ಸತ್ತರಲ್ಲ, ಅದ್ರಲ್ಲಿ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ. ಆ ಸತ್ತು ಬದುಕಿದ ಮನುಷ್ಯನ ಬಾಡಿ ನೋಡ್ಕೊಳ್ಳೋ ಡ್ಯೂಟಿಗೆ ಹಾಕಿದ್ದಾರೆ. ನಾನು ಬಾಂಬ್ ಬ್ಲಾಸ್ಟ್ ಮಾಡ್ದ? ಎಂಥ ದೊಡ್ಡ ಗುಣ, ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ದೊಡ್ಡೋರ್ ಲಕ್ಷಣ. ದೇವಸ್ಥಾನಗಳು ಉಳಿಸಿ ಸಾವಿರಾರು ಜನರ ಪ್ರಾಣ ಕಾಪಾಡಿದಿರ. ಈಗ ನೀವು ಕರ್ನಾಟಕ ಜನತೆಗೆ ಜೀವಂತ ದೇವರು ಅಂದ್ಮೇಲೆ ನನ್ ಪಾಲಿಗೂ ನೀವು ದೇವ್ರಲ್ವಾ ದೇವ್ರು? ನೀನೇನೇ ಮದತ್ತಾನೆ, ಬಾಂಬು ಅಂತಾನೆ, ಬ್ಲಾಸ್ಟ್ ಅಂತಾನೆ, ಏನು ಅರ್ಥ ಆಗಲ್ಲ. ಬನ್ನಿ 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 ಸರ್. ಇವರು ವಿವೇಕ್ ಅಂತ, ಜನಜಾಗೃತಿ ಪೇಪರ್ ಎಡಿಟ್ರು, ದೊಡ್ಡ ಹೆಸರು. ಹಲೋ. ಹಲೋ ಸರ್.
ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ ಆತುರದಲ್ಲಿದ್ದೆ ಸರ್. ನನ್ನನ್ನ ಯಾಕೆ ವಿಷಯ ಇದೆ ಸರ್, ಅದು ಇಲ್ಲಿದ್ರ ಸರ್ ನೀವು ಬಾಂಬ್ ಬ್ಲಾಸ್ಟ್ ಆದಕ್ಕೆ ಸತ್ತೋಬಿಟ. ಹೌದಾ? ಅಯ್ಯೋ ಸರ್, ನಾನು 25,000 ರೂಪಾಯಿ ಇವತ್ತು ತರಲಿಲ್ವಲ್ಲ. ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಕೊಡ್ತೀನಿ ಸರ್. ಅದ್ರಾಗ 12,500 ರೂಪಾಯಿ ನಾನು ಬರ್ಬೇಕು ಸರ್. ನಿಮಗೂ ಕೊಡ್ತೀನಿ ರೀ. ಖಂಡಿತ ಕೊಡ್ತೀರಾ ತಾನೆ? ಅಯ್ಯೋ ಖಂಡಿತ ಇಬ್ಬರಿಗೂ ಕೊಡ್ತೀನಿ ರೀ ಸರ್. ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಮಾತಾಡಿ. ಇಲ್ಲ ಬೇಡ ಸರ್, ಪ್ಲೀಸ್ ನನ್ನ ಜೊತೆ ಬನ್ನಿ. ಓಕೆ ನಡೀರಿ ಬನ್ನಿ ಸರ್. ಸರ್ ನಾನು 12,500 ರೂಪಾಯಿ